ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಊಹಿಸಿದ್ದೊಂದು ಸಿಕ್ಕಿದ್ದೊಂದು, ನಿಧಿ ಸುಳ್ಳು ಸುದ್ದಿ ಕೇಳಿ ದಂಗಾದ ಜನ. ಪುರಾತನ ಕಾಲದ ಹಾಗೆ ಪತ್ತೆ. ಫೋನ್ ಟ್ಯಾಪಿಂಗ್ ತನಿಖೆ ನಡೆಯಲಿ. ಗೌಡರ ಓಲೈಕೆಗಾಗಿ ಲಘು ಮಾತನಾಡಬೇಡಿ. ಡಿಕೆಶಿಗೆ ಎಂಬಿ ಪಾಟೀಲ್ ತಿರುಗೇಟು. ಕಲಬುರಗಿ ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರ ಪರಿಹಾರ. ನೀರಿನ ಘಟಕ ಉದ್ಘಾಟನೆ ಮಾಡಿದ ಶಾಸಕಿ ಫಾತಿಮಾ. ಸಂತ್ರಸ್ತರ ಖಾತೆಗೆ ಪ್ರವಾಹ ಪರಿಹಾರ, ಹಣ ಜಮಾ. ತೆಂಗಳಿ ಬಾಲಕರ ಹಾಸ್ಟೆಲ್ಗೆ ಹಠಾತ್ ಭೇಟಿ. ತರಕಾರಿ ಇಲ್ಲ, ಸ್ವಚ್ಛತೆ ಇಲ್ಲ, ವ್ಯವಸ್ಥೆ ಕಂಡು ಕೆಂಡಾಮಂಡಲರಾದ ಜಾಧವ್. ಕಲಬುರಗಿಯ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ನೀರಿನ ಶುದ್ದೀಕರಣ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಡಾವಣೆಯ ಶೋಭಾ ಅವರು, ನೀರಿನ ಸಮಸ್ಯೆಯು ತುಂಬಾನೇ ಇದೆ, ಮತ್ತೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬರಬಾರದು. ಆದ ಕಾರಣ ಶಾಸಕಿಯಾದ ಖನೀಸ್ ಫಾತಿಮಾ ಅವರು ಇದರ ಕಡೆ ಗಮನ ಹರಿಸಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ಬಡಾವಣೆಯ ಜನರು ಸಮಸ್ಯೆಗಳ ಮನವಿ ಪತ್ರವನ್ನ ಉತ್ತರ ಮತ ಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಅವರಿಗೆ ನೀಡಿದರು. ನಂತರ ಮಾತನಾಡಿದ ಆರ್ಎಸ್ ಪಾಟೀಲ್, ನಾನು ಕಾರ್ಪೊರೇಟರ್ ಆಗಿದ್ದಾಗ 10 ಗಾರ್ಡನ್ಗಳನ್ನ ಮಾಡಿದ್ದೇನೆ, ಇನ್ನು ಅನೇಕ ಕೆಲಸಗಳನ್ನ ಮಾಡುವುದು ಇದೆ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಉತ್ತರ ಮತ ಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ರೇಣುಕಾ ಶಿವಾಚಾರ್ಯರು, ಮಾಜಿ ಮೇಯರ್ ಸೈಯದ್ ಅಹಮದ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲ್ಕರ್ ಕ ಚೂರಾ ನಾಕೆ ದಾಲೆ ಚೂರಾ ನಾಕೆ ದಾಲ್ಕೆ ಮೈಬೋಲೆ ಮೇ ಫೋನ್ ಕರ್ಕೆ ಕಾಂಟ್ರಾಕ್ಟರ್ ಸಾಹಬ್ ಆಪ್ಕೋ ಇತ್ನಾ ಲಾಸ್ಟ್ ಮೇ ಕಾಮ ಪಕಡೆ ಹೈ ತೋ ಕಾಮ ಭೀ ಮತ್ ಕರೋ ಐಸಾ ಹೀ ಬಿಲ್ ಉಡಾ ದೇ ಹಮ್ ಲೋಗ್ ಚುಪ್ ಬೈಠೆಂಗೆ ಬೋಲೆ ಹಮ್ನೆ ಯೇ ಬಾತ್ ಬೋಲೆ ಮೇನೆ ಕಾಂಟ್ರಾಕ್ಟರ್ ಸೇ ಕಾಮ ಅಗರ್ ಆಪ್ಕೋ ಬಹುತ್ ಆಪ್ಕೋ ಲಾಸ್ ಹೋ ಗಯೆ ಹೈ ಆಪ್ಕೋ ಕಾಮ ಕರ್ನಾ ನಹಿ ಚಾಹತೆ ಹೈ ತೋ ಆಪ್ ಪೂರಾ ಬಿಲ್ ಉಡಾಯೆ ಹಮ್ ಲೋಗ್ ಚುಪ್ ಚಾಪ್ ಬೈಠೆಂಗೆ ಬೋಲೆ ತೋ ನಹಿ 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 ಮೇಡಮ್ ಹಮ್ ಕಲ್ ಸೇ ಹಮ್ ಅಚ್ಚಾ ಕರೆಂಗೆ ಬೋಲೆ ಫಿರ್ ಆಯಾಸ ಹಮಾರೇ ಘರ್ಕೆ ಪಾಸ್ ಆಗೇ ಫಿರ್ ಹಮ್ ಮಟ್ಟಿ ಕೂದನೆ ಕಾ ಶುರು ಕರೇ ಮೈ ಹಾಥ್ ಜೋಡ್ತಿ ಹೂಂ ಆಪ್ ಕಾಮ ಮತ್ ಕೀಜಿ ಕರಿಯೇ ಆಪ್ ಜಾಯಿಯೆ ಇಧರ್ ಸೇ ಪೂರಾ ಬಿಲ್ ಉಠಾಯಿಯೇ ಬೋಲೆ ಮೇಡಮ್ ಯೇ ಹಾಲತ್ ಹಾ ಯುಜಿಡಿ ಕಾ ಹಮಾರೇ ಕಾಲೋನಿ ಮೇ 2000 ಸೇ ನಾನೊಬ್ಬ ಮಹಾನಗರ ಪಾಲಿಕೆ ಸದಸ್ಯನ ಆದ್ಮೇಲೆ ಸುಮಾರು ವೀರೇಂದ್ರ ಪಾಟೀಲ್ ಬಡಾವಣೆಯ ಅಲ್ಲಿ 3 ಗಾರ್ಡನ್ ಆಗಿದಾವೆ. ಯಾಕಂದ್ರೆ ಥರ್ಡ್ ಬ್ಲಾಕ್ ನಲ್ಲಿ 2, ಫಸ್ಟ್ ಬ್ಲಾಕ್ ನಲ್ಲಿ 1. ನಮ್ಮ ಸೈಯದ್ ಅಹಮದ್ ಅವರು ಇದ್ದಾಗ ಸುಮಾರು ಒಂದು ನಮಗೆ ಚಿಯಾಡಿಬಿ ಅನುದಾನದಲ್ಲಿ ಒಂದು 60 ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಾನು ಹೇಳ್ಬೇಕಾಗ್ತದೆ, ಯಾಕಂದ್ರೆ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಿಗೆ ವರ್ಷಿಗೆ 10 ಲಕ್ಷ ರೂಪಾಯಿ ಕೊಟ್ಟು ನಾವು ಏನ್ ಕೆಲಸ ಮಾಡಕ್ಕಾಗ್ತದೆ. ಅದಕ್ಕೆ ಇವತ್ತಿನ ದಿವಸ 2015 ಏನು ಒಂದು ಅಮೃತ ಯೋಜನೆ ಅಂತ ಹೇಳಿ ಬಂತು. 2016 ಸರ್ವೆ ಆಗಿ ಸುಮಾರು ಈ ಒಂದು ಬಡಾವಣೆಯಲ್ಲಿ ಒಂದು 4-3 ಚೇಂಬರ್ ಅನ್ನು ಇವತ್ತಿನ ದಿವಸ ಯೋಜನೆ ಆಗಿದೆ. ಯೋಜನೆ ಮಾಡಬೇಕಾದ್ರೆ ರಸ್ತೆಗಳನ್ನು ಹಾಳಾಗಿದೆ ಬಹಳಷ್ಟು, ಅದೆಲ್ಲ ಗೊತ್ತಿರುವಂತ ವಿಷಯ. ನಾನು ಸುಮಾರು ಮಹಾನಗರ ಪಾಲಿಕೆ ಸದಸ್ಯ. ಕೃಷ್ಣಾ ನದಿ ಪ್ರವಾಹ ಪೀಡಿತರಿಗೆ ಆದಷ್ಟು ಬೇಗನೆ ಪರಿಹಾರ ಎಂದು ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಹೇಳಿದರು. ರಾಯಚೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಪ್ರವಾಹ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಗೆ ಕರೆದ ಸಭೆಯಲ್ಲಿ ಮಾತನಾಡಿದರು. 200 ಜನರಿರುವ ಕಡೆ 24 ಗಂಟೆಗಳು ಅವರಿಗೆ ಆರೋಗ್ಯ ಸೇವೆ ನೀಡಬೇಕು, ಶುದ್ಧ ಕುಡಿಯುವ ನೀರು ಅವರಿಗೆ ಒದಗಿಸಬೇಕು, ಸೊಳ್ಳೆಗಳನ್ನು ಹರಡದಂತೆ ನೋಡಿಕೊಳ್ಳಬೇಕು ಮತ್ತು ಆಗಾಗ ಅವರಿಗೆ ಆರೋಗ್ಯವನ್ನು ಪರೀಕ್ಷೆ ಮಾಡುತ್ತಿರಬೇಕೆಂದು ಹೇಳಿದರು. ಜಿಲ್ಲಾಧಿಕಾರಿ ಶರಬ್ ಬಿ ಮಾತನಾಡಿ, ಪ್ರವಾಹ ರಕ್ಷಣಾ ಕಾರ್ಯದಲ್ಲಿ ಭಾರತೀಯ ಸೇನೆಯ 102 ಜನ, ಎನ್ಡಿಆರ್ಎಫ್ನ 45 ಜನ ಸಿಬ್ಬಂದಿಗಳು ಹಾಗೂ ಒಂದು ಸೇನಾ ಹೆಲಿಕಾಪ್ಟರ್ ಮತ್ತು ಜಿಲ್ಲೆಯ ವಿವಿಧ ಇಲಾಖೆ ಅಧಿಕಾರಿಗಳು ಪ್ರವಾಹ ಸಂದರ್ಭದಲ್ಲಿ ಅವರು ನಿರ್ವಹಿಸುತ್ತಿರುವ ಕಾರ್ಯಗಳನ್ನು ವಿವರಿಸಿದರು. ಹಾಗೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದೇವದುರ್ಗ ತಾಲೂಕಿನಲ್ಲಿ ಆಗಿರುವ ಕುರಿತು ಕಾರ್ಯದರ್ಶಿಗಳ ಗಮನಕ್ಕೆ ತಂದರು. ಅಪರ ಮುಖ್ಯ ಕಾರ್ಯದರ್ಶಿಗಳು, ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಇತರ ಇಲಾಖೆ ಅಧಿಕಾರಿಗಳು ಪ್ರವಾಹ ಸಂದರ್ಭದಲ್ಲಿ ಅವರು ತೆಗೆದುಕೊಂಡ ಕ್ರಮಗಳ ಬಗ್ಗೆ ವಿವರಿಸಿದರು. ಜಿಲ್ಲಾಧಿಕಾರಿ ಶರತ್ ಬಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹಾಗೂ ಇತರ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. And they can inform, he or she can inform doctor. Please correct the things.
ಅಂಬುಲೆನ್ಸಸ್ ಪ್ಲೇಸ್ ಮಾಡ್ತೀವಿ, ಎನ್ ಅಂಬುಲೆನ್ಸಸ್ ಪ್ಲೇಸ್ ಮಾಡ್ತೀವಿ, ಎನಿಥಿಂಗ್ಸ್ ಟು ಬಿ ಫಾರ್ ದ ರೆಫರಲ್ ಲೈನ್ ಆರ್ ಎನಿಥಿಂಗ್ಸ್ ವಿ ಆರ್ ಪ್ಲೀಸ್. ಆ್ಯಂಡ್ ಫುಡ್ ಅರೇಂಜ್ಮೆಂಟ್ ಇಸ್ ಹೂ ಇಸ್ ಕುಕಿಂಗ್ ಫುಡ್ ಎಕ್ಸೆಟ್ರಾ. Despite the villages which are affected, this is the statistics for those villages. Total number of villages affected, 26. Sir, number 54 villages, sir. Submersion. Mighty Bekala. Sir, our format can be there, sir. Village evacuation, etc., it will all 26, sir. Yes. ಹೊಸ ಪಂಪ್ಸೆಟ್ ಅಳವಡಿಕೆಗೆ ಕ್ರಮ ವಹಿಸಲು ಕಾರ್ಯದರ್ಶಿ ಅಂಜುಂ ಪರ್ವೆ ಸೂಚನೆ ನೀಡಿದರು. ಬೆಳಗಾವಿ ಶಾಸಕ ಅನಿಲ್ ಬೆನಕೆ ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಿ ಬೆಳಗಾವಿ ನಗರಕ್ಕೆ ನೀರು ಪೂರೈಸುವ ಪಂಪ್ಗಳನ್ನು ಹೊಸದಾಗಿ ಅಳವಡಿಸುವ ಬಗ್ಗೆ ಚರ್ಚಿಸಿದರು. ನಂತರ ಮುಖ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಕಾರ್ಯದರ್ಶಿ ಅಂಜುಂ ಪರ್ವೇಜಿ ಸೂಚಿಸಿದ್ದು, ಮುಂಬರುವ ಡಿಸೆಂಬರ್ ವೇಳೆಗೆ ಹೊಸ ಪಂಪ್ ಅಳವಡಿಕೆ ನಿರೀಕ್ಷೆ ಮಾಡಲಾಗಿದೆ ಎಂದು ಹೇಳಿದರು. ಸಂಪಂಗಾವ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಆಚರಿಸಲಾಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಸ್ವಾತಂತ್ರ್ಯ ಹೋರಾಟಗಾರರ ಸಮಿತಿ ವತಿಯಿಂದ ಆಚರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ವಿಜಯ್ ಪಾಟೀಲ್, ರಮೇಶ್ ಹತ್ತಿ, ಕಾರ್ತಿಕ್, ಬಸವರಾಜ್ ಬೆಲ್ಲದ್ ಸೇರಿದಂತೆ ಅನೇಕರು ಇದ್ದರು. ಕೆರೆಯಲ್ಲಿ ಕಾಲು ಜಾರಿ ಬಿದ್ದು ರೈತ ಸಾವನ್ನಪ್ಪಿರುವ ಘಟನೆ ಖಾನಾಪುರ ತಾಲೂಕಿನಲ್ಲಿ ನಡೆದಿದೆ. ಲಿಂಗನಮಠ ಗ್ರಾಮದ ರೈತ 42 ವರ್ಷದ ನಾಗಪ್ಪ ಚವಲಗಿ ಹೊಲಕ್ಕೆ ಮೇವು ತರಲು ಹೋದಾಗ ದಾರಿ ಮಧ್ಯೆ ಇರುವ ಪೊಲೀಸ್ ಗ್ರೌಂಡ್ ಕೆರೆಯಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸುದ್ದಿ ತಿಳಿದ ತಕ್ಷಣ ಠಾಣೆಯ ಪಿಎಸ್ಐ ಸುಮಾ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಈ ಕುರಿತು ನಂದಗಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2,000 ರೂಪಾಯಿ ಮುಖಬೆಲೆಯ ಸುಮಾರು 3 ಕೋಟಿಗೂ ಹೆಚ್ಚು ಮೌಲ್ಯದ ಖೋಟಾ ನೋಟು ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ ಆರೋಪಿಯನ್ನ ಚಾಮರಾಜನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಡಿ ಆನಂದ್ ಕುಮಾರ್, 15 ದಿನಗಳ ಹಿಂದೆ ಖೋಟಾ ನೋಟು ಸಾಗಣೆ ಬಗ್ಗೆ ಮಾಹಿತಿ ಇತ್ತು. ಈ ಮಾಹಿತಿಯನ್ನು ಆಧರಿಸಿ ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡುವ ಕಾರ್ಯವನ್ನು ಕೈಗೊಳ್ಳಲಾಯಿತು. ಅದರಂತೆ ಚಾಮರಾಜನಗರ ಸತ್ಯಮಂಗಲ ರಸ್ತೆಯಲ್ಲಿರುವ ಅಟ್ಟಗೋಳಿಪುರ ಬಳಿ ಪೂರ್ವ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಬಿ ಪುಟ್ಟಸ್ವಾಮಿ ನೇತೃತ್ವದ ಪೊಲೀಸ್ ತಂಡ ಬುಲೆರೋ ಪಿಕಪ್ ಕ್ಯಾಂಟರ್ ಪರಿಶೀಲಿಸಿದಾಗ ಆ ವಾಹನದಲ್ಲಿ 2,000 ಮುಖಬೆಲೆಯ 3.16 ಕೋಟಿ ಮೌಲ್ಯದ ಖೋಟಾ ನೋಟುಗಳು ಪತ್ತೆಯಾದವು ಎಂದು ಎಸ್ಪಿ ಆನಂದ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಾಹನದ ಚಾಲಕನನ್ನು ಬಂಧಿಸಿ ಆತನಿಂದ ಎಲ್ಲಾ ಖೋಟಾ ನೋಟುಗಳನ್ನು ವಶಪಡಿಸಿಕೊಂಡಿದ್ದು, ವಿಚಾರಣೆ ವೇಳೆ ಸರಗೂರು ಪಟ್ಟಣದವನು ಹೆಸರು ಕಾರ್ತಿಕ್ನನ್ನ ವಾಹನ ಚಾಲನೆಗಾಗಿ ಮಾತ್ರ ಕರೆದುಕೊಂಡು ಬಂದಿದ್ದರು, ಅವರು ಯಾರೆಂದು ಗೊತ್ತಿಲ್ಲ, ಜೊತೆಗೆ ಇದರಲ್ಲಿ ಖೋಟಾ ನೋಟು ಇದೆ ಎಂಬುದು ಮಾಹಿತಿಯೂ ನನಗೆ ಗೊತ್ತಿಲ್ಲ ಎಂದು ಒಪ್ಪಿಕೊಂಡಿದ್ದಾನೆ. ಈ ಖೋಟಾ ನೋಟು ಸಾಗಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡುತ್ತಿದ್ದೇವೆಂದು ಎಸ್ಪಿ ತಿಳಿಸಿದರು. ಸರಿಯಾದ ಮಾಹಿತಿ ಕೊಡದೆ ಅಲೆದಾಡಿಸುತ್ತಿರುವ ಜಾಂಬೋಟಿಯ ಉಪತಹಸೀಲ್ದಾರ್ ಕಚೇರಿ. ಮಾನವೀಯತೆಯನ್ನ ಮರೆತು ವೃದ್ಧೆಯನ್ನ ಪಿಂಚಣಿಗಾಗಿ ಅಲೆದಾಡಿಸುತ್ತಿರುವ ಜಾಂಬೋಟಿಯ ಉಪತಹಸೀಲ್ದಾರ್ ಕಚೇರಿ. ಹೌದು, ಇಂತಹದೊಂದು ಮನಕಲುಕುವ ಘಟನೆ ಖಾನಾಪುರ ತಾಲೂಕಿನ ಹೋಬಳಿಯಾದ ಜಾಂಬೋಟಿಯ ಉಪತಹಸೀಲ್ದಾರ್ ಕಚೇರಿಯಲ್ಲಿ ನಡೆದಿದೆ. ಖಾನಾಪುರ ತಾಲೂಕಿನಲ್ಲಿರುವ ಜಾಂಬೋಟಿ ಇದು ಹೋಬಳಿಯಾಗಿದ್ದು, ಇದರ ವ್ಯಾಪ್ತಿಯಲ್ಲಿ ಸುಮಾರು 51 ಹಳ್ಳಿಗಳು ಬರುತ್ತವೆ. ಅದರಲ್ಲಿ ಬಾಚೋಲಿ ಎಂಬ ಗ್ರಾಮವು ಕೂಡ ಒಂದು. ಈ ಬಾಚೋಲಿಗೂಡ್ ಗ್ರಾಮದ ಶ್ರೀಮತಿ ರುಕ್ಮಿಣಿ ಬಾಲಕೃಷ್ಣ ಪಾಟೀಲ್ ವೃದ್ಧೆಯಾದ ಇವರಿಗೆ ಸರ್ಕಾರದ ಪಿಂಚಣಿ ಯೋಜನೆಯಾದ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಪಿಂಚಣಿ ದೊರೆಯುತ್ತಿದ್ದು, ಈಗ ಅಂದರೆ ದಿನಾಂಕ 16/8/2018 ಆಗಸ್ಟ್ 2019 ಸುಮಾರು 1 ವರ್ಷದಿಂದ ಪಿಂಚಣಿ ಸಿಗದೆ ಅಲೆದಾಡುವ ಪರಿಸ್ಥಿತಿ ಇವರದ್ದಾಗಿದೆ. ಈ 1 ವರ್ಷದಲ್ಲಿ ಸಾಕಷ್ಟು ಸಾರಿ ಈ ವೃದ್ಧೆ ಜಾಂಬೋಟಿಯಲ್ಲಿರುವ ಉಪತಹಸೀಲ್ದಾರ್ ಕಚೇರಿಗೆ ಸುಮಾರು ಸಾರಿ ಅಲೆದಾಡಿದ್ರು. ಇಲ್ಲಿನ ಸಿಬ್ಬಂದಿಗಳಿಂದ ಯಾವುದೇ ತರಹದ ಸರಿಯಾದ ಮಾಹಿತಿ ಕೊಡದೆ ನೀವು ಖಾನಾಪುರದಲ್ಲಿರುವ ತಹಸೀಲ್ದಾರ್ ಕಚೇರಿಗೆ ಹೋಗಿ ಕೇಳಿ ಎಂದು ಕಳಿಸುತ್ತಿದ್ದಾರೆ. ಆದರೂ ಕೂಡ ಈ 1 ವರ್ಷದಲ್ಲಿ ಈ ವೃದ್ಧೆಗೆ ಯಾವುದೇ ತರಹದ ಸರಿಯಾದ ಮಾಹಿತಿ ದೊರೆಯದೆ ಅವರಿಗೆ ನ್ಯಾಯ ಸಿಗದೆ ಒದ್ದಾಡುವ ಪರಿಸ್ಥಿತಿ ಅನುಭವಿಸುತ್ತಿದ್ದಾರೆ. ಒಂದು ವಿಪರ್ಯಾಸವೆಂದರೆ ಈ ಅಜ್ಜಿಯ ಯಜಮಾನರು ತೀರಿಕೊಂಡಿದ್ದಾರೆ. ಇವಳಿಗೆ ಒಬ್ಬ ಮಗ ಇದ್ದು ಅನಾರೋಗ್ಯದಿಂದ ಬಳಲುತ್ತಿದ್ದು ಜೀವನ ನಡೆಸಲು ಯಾವುದೇ ಆಧಾರ ಇಲ್ಲ. ಆಪರೇಷನ್ ಕೂಡ ಆಗಿದ್ದು ನಾನು ತುಂಬಾ ತೊಂದರೆಯಲ್ಲಿದ್ದೇನೆ. ಅಂತಹ ಪರಿಸ್ಥಿತಿಯಲ್ಲಿ ಪಿಂಚಣಿ ಕೂಡ ಸಿಗದೆ ಅಲೆದಾಡುತ್ತಿದ್ದೇನೆ. ಬಡವನ ಸಿಟ್ಟು ದವಡಿಗೆ ಮೂಲ ಎಂಬ ನನ್ನ ಅಳಲನ್ನ ನಮ್ಮೊಂದಿಗೆ ತೋಡಿಕೊಂಡರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಸಮಸ್ಯೆಗಳನ್ನು ಬಗೆಹರಿಸಿ ನ್ಯಾಯ ಒದಗಿಸುವಂತೆ ಮಾಡಬೇಕಾಗಿದೆ ಎಂಬುದೇ ನಮ್ಮ ಆಶಯ. ಮೋಶಿ ತುಂಬಿ ದೊಂದ ಇಕಡೆ ಅಲೆಲೆ ಕಾಯ್ ಮಗ ಕಾಯ್ ಮುನ್ ಸಂಗಿತ್ಲೆ ಎದ್ದ ಮುನ್ ಸಂಗಿತ್ಲೆ ಕಿತ್ತಿ ದಿವಸ ಪಾಸನ್ ಸಂಗಲ್ಲ ಇತ್ತ ವರಿ ಜಾಲಾತ ಎವಳೋ ಇಕಡೆ ದೊಂದ ಇಲ್ಲ ತಹಸೀಲ್ದಾರ್ ಆಫೀಸ್ ಚಾರ್ಜ್ ಆಗಿಲ್ಲ ಆನಿ ಪೋಸ್ಟಾದ ಬಿ ಚಾರ್ಜ್ ಆಗಿಲ್ಲ ಸಿತ್ತೆದಾ ಸಿತ್ತೆದಾ ಮ್ಲನ್ ಮಿನಿ ಇಕಡೆ ಲಾಮ ಪಲ್ಲಾ ಮಾನಿ ಯೋಸಿತಾಯ್ ಮನಿ ಯೋನ ಆತತೆ ಯಾಕ ಹಂಗರ್ ಕನ್ ಮುನ್ ಎಲೋ ಮ್ಯಾ ಮ ಅಚ್ಚ ಆಗೋದ್ರ ಗೆಲೇ ವರ್ಷ ಪಾಸನ್ ಚಚ್ಚ ತುಮಲ ಮಹಿನೆ ಮಹಿನೆ ಕರೆಕ್ಟ್ ಇದು ತಪಗಾರ
ಜಮಖಂಡಿ ತಾಲೂಕಿನ ಕರ್ನಾಟಕ ರಾಜ್ಯ ದಲಿತ ವೇದಿಕೆ ವತಿಯಿಂದ ನಿರಾಶ್ರಿತರಿಗೆ ಸಾಮಗ್ರಿಗಳನ್ನು ವಿತರಿಸಿದರು. ಜಿಲ್ಲಾಧ್ಯಕ್ಷರಾದ ದಿಲೀಪ್ ದಾಸಳಿ ಅವರು ಪ್ರವಾಹ ಬಂದಾಗಿನಿಂದಲೂ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅವರಿಗೆ ಬೇಕಾದ ಊಟದ ವ್ಯವಸ್ಥೆ ಹಾಗೂ ಮೆಡಿಸಿನ್ ಕೊಟ್ಟು ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಅಲ್ಲಿಯೇ ಸಮಸ್ಯೆ ಕೂಡ ಬಗೆಹರಿಸಬಹುದು, ಇಲ್ಲಾದ್ರೆ ಮುಂದೆ ಆಗುವ ತೊಂದರೆಗಳನ್ನ ನೀವೇ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಪ್ರವಾಹ ಬಂದಾಗಿನಿಂದಲೂ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿನ ಸ್ಥಿತಿಗತಿಗಳನ್ನ ಅರಿತು ಸಹಾಯ ಮಾಡಿದ್ದೇನೆ ಎಂದು ತಿಳಿಸಿದರು. ಇಂದು ಕರ್ನಾಟಕ ರಾಜ್ಯ ದಲಿತ ವೇದಿಕೆ ಸಂಘಟನೆ ವತಿಯಿಂದ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮ ಗಂಜಿ ಕೇಂದ್ರದಲ್ಲಿ ಇಂದು ನಾವು ನೆರೆ ಸಂತ್ರಸ್ತರಿಗೆ ಅಡುಗೆ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದೀವಿ. ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಶಾಲಾ ಶಿಕ್ಷಕರ ಸಮ್ಮುಖದಲ್ಲಿ ಇವತ್ತು ನಾವು ಗಂಜಿ ಜಮಖಂಡಿ ತಾಲೂಕಿನಲ್ಲಿ ಪ್ರವಾಹ ಕಡಿಮೆಯಾದ ಸ್ಥಳಗಳಲ್ಲಿ ಆರ್ಎಸ್ಎಸ್ ಹಾಗೂ ಗ್ರಾಮಸ್ಥರು ಸ್ವಚ್ಛತಾ ಅಭಿಯಾನ ನಡೆಸಿದ್ದರು. ಕೃಷ್ಣಾ ನದಿಯಲ್ಲಿ ಪ್ರವಾಹ ಉಂಟಾದ ಹಿನ್ನೆಲೆಯಲ್ಲಿ ಗ್ರಾಮದ ತುಂಬೆಲ್ಲ ನೀರು ಆವರಿಸಿ ಕಸ ಕಡ್ಡಿ ಜಮೆಯಾಗಿತ್ತು. ಜಮಖಂಡಿ ತಾಲೂಕಿನ ಹಿರೇಪಡಸಲ್ಗೆ ಗ್ರಾಮದ ಪ್ರವಾಹ ಕಡಿಮೆಯಾದ ಹಿನ್ನೆಲೆ ಹಿರೇಪಡಸಲ್ಗೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಹಿರೇಪಡಸಲ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ತಪ್ಪಿಸುವ ಉದ್ದೇಶದೊಂದಿಗೆ ಸ್ವಚ್ಛತೆ ಬಯಲು ಬಹಿರಸ್ಸೆಗೆ ಮುಕ್ತಿ ಹೊಂದಿ ಕರ್ನಾಟಕ ಸರ್ಕಾರದಿಂದ ಮಹಾತ್ಮ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಗ್ರಾಮ ಹಿರೇಪಡಸಲ್ಗೆ ಕೃಷ್ಣಾ ನದಿಯಲ್ಲಿ ಕ್ರಮೇಣ ಪ್ರವಾಹ ಕಡಿಮೆಯಾಗುತ್ತಿದ್ದು ಸೊಳ್ಳೆ ಹಾವು ಚೇಳುಗಳ ಹಾವಳಿ ಹೆಚ್ಚಾಗಿದೆ. ಗ್ರಾಮಸ್ಥರು ಭೀತಿ ಕಡಿಮೆ ಮಾಡುವ ದೃಷ್ಟಿಯಿಂದ ಸ್ವಚ್ಛತಾ ಅಭಿಯಾನ ನಡೆಸಿದ್ದೇವೆ ಎಂದು ತಿಳಿಸಿದರು. ಹರಿಹರದ ಶಿಬಾರ ಸರ್ಕಲ್ ಬಳಿ ಗುಂಡಿ ತೆಗೆಯುವ ವೇಳೆ ಪುರಾತನ ಕಾಲದ ಹಂಡೆ ಪತ್ತೆಯಾಗಿ ನಿಧಿ ಸಿಕ್ಕಿದೆ ಎಂದು ಜನರು ಸುದ್ದಿ ಹರಡಿಸಿದ್ದು, ಆದರೆ ಪೊಲೀಸ್ ಮತ್ತು ಪುರಾತತ್ವ ಇಲಾಖೆ ವತಿಯಿಂದ ತೆಗೆಸಿ ನೋಡಿದಾಗ ಪುರಾತನ ಕಾಲದ ಹಗೆಯೂ ಪತ್ತೆಯಾಗಿದೆ. ವಿಶ್ವನಾಥ್ ಭೂತೆ ಮಾಜಿ ನಗರಸಭೆ ಅಧ್ಯಕ್ಷರು ತಮ್ಮ ನಿವಾಸದಲ್ಲಿ ವಿದ್ಯುತ್ ಅರ್ಥಿಂಗ್ ಮಾಡುವುದಕ್ಕಾಗಿ ಮನೆಯ ಹಿತ್ತಲ್ಲಿ ಗುಂಡಿ ತೋಡಿದ ಸಮಯದಲ್ಲಿ ಅವರಿಗೆ ಒಂದು ಕಲ್ಲು ಬಂಡೆ ದೊರೆತಿದೆ. ಆಗ ಅವರು ಆ ಕಲ್ಲು ತೆಗೆದು ನೋಡಿದರೆ ಒಂದು ದೊಡ್ಡದಾದ ಒಂದು ಗುಂಡಿ ಇದೆ, ಇಲ್ಲಿ ಏನೋ ನಿಧಿ ಇದೆ ಎಂದು ಅಕ್ಕಪಕ್ಕ ಇರುವ ನಿವಾಸಿಗಳಿಗೆ ಗೊತ್ತಾಗಿದೆ. ಅವರು ಪೊಲೀಸ್ ಇಲಾಖೆಯವರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ನಗರ ಠಾಣೆಯ ಪಿಎಸ್ಐ ಪ್ರಭು ಡಿ ಕೆಳಗಿನ ಮನೆಯವರು ತಮ್ಮ ಸಿಬ್ಬಂದಿಯ ಜೊತೆ ಸ್ಥಳಕ್ಕೆ ಬಂದು ವೀಕ್ಷಿಸಿದಾಗ ಅದು ಪುರಾತನ ಕಾಲದ ಹಗೆ ಎಂದು ಪತ್ತೆಯಾಗಿದೆ. ನಂತರ ತಹಸೀಲ್ದಾರ್ ರಿಹಾನ್ ಪಾಷಾ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗ ಅದು ಪುರಾತನ ಕಾಲದ ಹಾಗೆ ಎಂದು ಗುರುತಿಸಲಾಗಿದ್ದು, ಈ ವೇಳೆಯಲ್ಲಿ ನೂರಾರು ಜನರು ನೋಡಲು ಧಾವಿಸಿದ್ದರು. ಫೋನ್ ಕದ್ದಾಲಿಕೆ ದೇವೇಗೌಡರನ್ನ ಓಲೈಸಲು ಹಗುರವಾಗಿ ಮಾತನಾಡಬೇಡಿ, ಡಿಕೆಶಿಗೆ ತಿರುಗೇಟು ನೀಡಿದ ಎಂಬಿ ಪಾಟೀಲ್. ಫೋನ್ ಕದ್ದಾಲಿಕೆ ಆರೋಪ ವಿಚಾರ ಮೂರು ತಿಂಗಳಲ್ಲಿ ಉನ್ನತ ಮಟ್ಟದ ತನಿಖೆ ಮೂಲಕ ಸತ್ಯಾಸತ್ಯತೆ ಹೊರಬರಬೇಕು ಎಂದು ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಡಿಕೆಶಿಗೆ ಫೋನ್ ಕದ್ದಾಲಿಕೆ ವಿಚಾರ ಕುರಿತು ತಿರುಗೇಟು ನೀಡಿದ್ದಾರೆ.
ಅಥಣಿ ತಾಲೂಕಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ನಂತರ ಅಥಣಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಕೆಲವು ಪ್ರಭಾವಿ ರಾಜಕಾರಣಿಗಳ ಫೋನ್ ಕದ್ದಾಲಿಕೆ ಮಾಡಲಾಗುತ್ತಿದೆ ಎನ್ನುವ ವಿಚಾರ ಸಮ್ಮಿಶ್ರ ಸರ್ಕಾರದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಅವರ ಅಧಿಕಾರಾವಧಿಯಲ್ಲಿ ಫೋನ್ ಕದ್ದಾಲಿಕೆ ಆಗಿದೆ ಎಂದು ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಎಂಬಿ ಪಾಟೀಲ್ ಅವರು ತಿರುಗೇಟು ನೀಡಿದರು. ನಾನು ಗೃಹ ಸಚಿವನಾಗಿದ್ದಾಗ ಯಾವುದೇ ಫೋನ್ ಕದ್ದಾಲಿಕೆ ಪ್ರಕರಣ ನಡೆದಿಲ್ಲ. ನನ್ನ ಅವಧಿಯಲ್ಲಿ ಫೋನ್ ಕದ್ದಾಲಿಕೆ ನಡೆದಿದೆ ಎಂದು ಯಾಕೆ ಹೇಳಿದ್ರು ಡಿಕೆಶಿ? ನಾನು ಮತ್ತು ಡಿಕೆಶಿ ಇಬ್ಬರು ಒಂದೇ ಪಕ್ಷದಲ್ಲಿ ಇದ್ದೇವೆ. ಡಿಕೆ ಶಿವಕುಮಾರ್ ಅವರಿಗೆ ತಪ್ಪು ತಿಳುವಳಿಕೆ ಆಗಿದೆ. ರಾಜಕಾರಣ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ. ಜಾತಿ ಆಧಾರದ ಮೇಲೆ ದೇವೇಗೌಡರ ಕುಟುಂಬವನ್ನು ಓಲೈಸಲು ಈ ರೀತಿ ಹೇಳಿರಬಹುದು. ಶಿವಕುಮಾರ್ ಓರ್ವ ಪ್ರಭಾವಿ ನಾಯಕ, ನಾನು ಸಹ ಜವಾಬ್ದಾರಿಯುತ ನಾಯಕನಾಗಿದ್ದೇನೆ. ನನ್ನ ಬಗ್ಗೆ ಹಗುರವಾಗಿ ಮಾತನಾಡದಂತೆ ಸಲಹೆ ನೀಡಲು ಬಯಸುತ್ತೇನೆ ಎಂದು ಡಿಕೆಶಿ ಅವರಿಗೆ ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಟಾಂಗ್ ನೀಡಿದರು. ಫೋನ್ ಕದ್ದಾಲಿಕೆ ನಡೆದಿದ್ದರೆ ಅದು ಉನ್ನತ ಮಟ್ಟದ ತನಿಖೆಯಾಗುತ್ತೆ. 3 ತಿಂಗಳಲ್ಲೇ ತನಿಖಾ ವರದಿನ ಸರ್ಕಾರಕ್ಕೆ ನೀಡುತ್ತೆ. ಅಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದರೆ ಅಥವಾ ನಾನು ಅದರಲ್ಲಿ ಭಾಗಿಯಾಗಿದ್ದರೆ, ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗರನ್ನ ಓಲೈಸಿಕೊಳ್ಳಲು ಅಥವಾ ಎಚ್ ಡಿ ಕುಮಾರಸ್ವಾಮಿಯರನ್ನ ಓಲೈಸಿಕೊಳ್ಳಲು ಅಥವಾ ದೇವೇಗೌಡರನ್ನ ಓಲೈಸಿಕೊಳ್ಳುವ ಆಸೆ ಅವರಿಗೆ ಇರಬಹುದು. ಈ ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ನನಗೆ ನಂಬಿಕೆ ಇದೆ. ಕುಮಾರಸ್ವಾಮಿ ಅವರು ಇಂತಹ ಕೆಲಸ ಮಾಡಿಲ್ಲ ಎನ್ನುವ ವಿಶ್ವಾಸ ನನಗಿದೆ. ಡಿಕೆ ಶಿವಕುಮಾರ್ ಅವರೇ ನನ್ನ ವಿರುದ್ಧ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ಶಾಸಕ ಶಹಜಾನ್ ಡೊಂಗುರ್ಗಾಂವ್, ಗಜಾನನ್ ಮಂಗಸುಳಿ, ಅನಿಲ್ ಸುಣದೋಣಿ, ಧರೆಪ್ಪ, ಡಾಕ್ಟರ್ ರವಿ ಸಂಕ, ಚಿದಾನಂದ್ ಮೂಕುಣಿ, ಶಿವು ಗುಡ್ಡಾಪುರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹೇಳಿದ್ರು ಅವಾಗ ಕೆಲವೊಬ್ರು ಉನ್ನತ ಅಧಿಕಾರಿಗಳು ಸರಿಗಲ್ಲ ಆ ರೀತಿ ಆಗಿಲ್ಲ ಅಂತ ಹೇಳಿದ್ರು. ಇನ್ನೊಬ್ಬರು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಸರ್ ಸ್ವಲ್ಪ ಸಂಶಯ ಇದೆ ಸರ್ ಅದ್ರ ಬಗ್ಗೆ ತನಿಖೆ ಆಗುದು ಸೂಕ್ತ ಅಂತ ಹೇಳಿದ್ರು. ಕೆಲವೊಬ್ರು ಆಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಕೆಲವರು ನಾನು ಕೂಡ ಭಾವಿಸ್ತೀನಿ ಆಗಿಲ್ಲ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವರ ಒಂದು ಇನ್ಸಿಡೆಂಟ್ ಏನಾಯ್ತು, ಅವರು ರಾಜೀನಾಮೆ ಕೊಟ್ಟು ಯಾರು ಕೂಡ ಫೋನ್ ಟ್ಯಾಪಿಂಗ್ ಅಂತ ಧೈರ್ಯ ಮಾಡಿದ್ರು. ಇದಾಗಿನೂ ಕೂಡ ಇವತ್ತು ಪಬ್ಲಿಕ್ ಡೊಮೈನ್ ನಲ್ಲಿ ಇಂತ ಒಂದು ಅಪಾತಿ ಕೇಳಿ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ನಾನು ಯಾರ ಮೇಲೂ ಪ್ಲೇ ಮಾಡ್ತಾ ಇಲ್ಲ. ನಾನು ಇದರರ್ಥ ಕುಮಾರಸ್ವಾಮಿ ಅವರು ಬಹಳ ಮಂದಿ ಹೇಳ್ತಾ ಇದ್ದೀನಿ ನಾನು ಸ್ಪಷ್ಟ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದ ಕಟ್ಟಡ ಕಾಮಗಾರಿ ಪೂಜಾ ಸಮಾರಂಭವನ್ನ ಅಶೋಕ್ ಮನಗುಳಿ ಮತ್ತು ಆಸಂಗಿಹಾಳ್ ಮಠದ ಶ್ರೀ ಆರೋಢ ಶ್ರೀಗಳು ಕಾಮಗಾರಿ ಪೂಜೆ ನೆರವೇರಿಸಿದರು. ಈ ಕಾಮಗಾರಿಯನ್ನ ಉದ್ದೇಶಿಸಿ ಮಾತನಾಡಿದ ಅಶೋಕ್ ಮಂಗಸುಳಿಯವರು, ಇದು ಕಾಮಗಾರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 1 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಶಾಸಕರ ಅನುದಾನದಲ್ಲಿ ಇನ್ನು ಹೆಚ್ಚುವರಿ ಹಣ ಮಂಜೂರು ಮಾಡಿಸುತ್ತೇನೆ ಎಂದು ಹೇಳಿದರು. ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು, ಮಾತಂಗ ಸಮುದಾಯಕ್ಕೆ ಬಹಳ ಪುರಾತನ ಇತಿಹಾಸವಿದ್ದು ಸೌಮ್ಯ ಸ್ವಭಾವ ಹೊಂದಿದವರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಯಲ್ಲು ಇಂಗಳಿ ಹಾಗೂ ಪ್ರಮುಖ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು, ವೀರ ಸೈನಿಕರನ್ನು ಇವತ್ತಿನ ಸ್ವತಂತ್ರೋತ್ಸವದ ಶುಭ ಸಂದರ್ಭದಲ್ಲಿ ನೆನೆಯಬೇಕಾಗಬೇಕಾಗಿದೆ. ಅವರನ್ನು ನೆನೆದು ಇವತ್ತಿನ ಈ ಜಗಜೀವನ ರಾಮ್ ಭವನದ ಕಾರ್ಯಕ್ರಮದ ಮದುವೆ ಸಮಾರಂಭದ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ನಮ್ಮ ಆತ್ಮೀಯ ಸಹೋದರರು ಪ್ರಾಮಾಣಿಕ ವಡ್ರು ದುಡಿಬೇಕು, ಒಲ್ರು ದುಡ್ಡು, ಎಲ್ಲರೂ ದುಡಿಬೇಕು, ಎಲ್ಲರೂ ದುಡ್ಡು ಬೇಕು ಅವರಿಗೆ. ಆದರೆ ಅವ್ರಿಗೆ ಸ್ಥಾನ ಕೊಡೋಂಗಿಲ್ಲ. ಏಕೈಕ ಸ್ಥಾನ ನಾವು ಕೊಡ್ತೇವೆ, ನಾವು ಹಾರೋಡು ಬಡದವ್ರು ಕೊಡ್ತಾಯಿದ್ದೀವಿ. ಬರೀ ಬೀಲ್ನಲ್ಲಿ ಬಂದು ಎಕ್ಸ್ಟ್ರಾ ಹಾಕೊಂಡು ಹೋಗ್ತಿರ್ತಾರೆ. ನಾವು ಅವ್ರಿಗೆ ಒಂದು ಕರ್ ಇಟ್ಟಿಲ್ಲ, ಒಂದು 10 ರೂಪಾಯಿ ಕೊಡು ಅಂತ ಕೇಳಂಗಿಲ್ಲ. ಮಂದಿರೊಳಗೆ ಬಂದು ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಾರೆ. ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು, ಎಲ್ಲ ಸಮಾಜದವರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇರೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದ. ಇವತ್ತು ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ ಅನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜ, ಈ ಮತಕ್ಷೇತ್ರದಲ್ಲಿರುವಂಥ ಎಲ್ಲ ಸಮಾಜ, ಇವತ್ತು ಯಾವುದೇ ದೊಡ್ಡ ಸಮಾಜ ಸಣ್ಣ ಸಮಾಜ ಅನ್ನುವ ಭೇದ ಭಾವ ಇರಲಾರದೆ ಇವತ್ತು ಪ್ರತಿಯೊಂದು ಸಮಾಜಕ್ಕೆ ಇವತ್ತು ನ್ಯಾಯ ಒದಗಿಸ್ಬೇಕು. ಅವರ ಮೂಲಭೂತ ಸೌಕರ್ಯ, ಅವರ ಸಮಾಜದ ಅಭಿವೃದ್ಧಿ, ಅವರ ವೈಯಕ್ತಿಕ ಕೆಲಸಗಳನ್ನು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ತೆಂಗಳಿ ಗ್ರಾಮದ ಸರ್ಕಾರಿ ಬಾಲಕರ ವಸತಿ ನಿಲಯಕ್ಕೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹಠಾತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಳಗಿ ತಾಲೂಕಿನ ತೆಂಗಳಿ ಗ್ರಾಮದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹಠಾತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲಿನ ಅವ್ಯವಸ್ಥೆ ಕಂಡು ಕೆಂಡಾಮಂಡಲರಾದರು. ವಸತಿ ನಿಲಯದ ಪ್ರತಿ ಕೋಣೆಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲಿ ಕಂಡು ಬಂದ ಅಸ್ವಚ್ಛತೆಯಿಂದ ನಿಮ್ಮ ಮನೆಗಳನ್ನ ಇದೇ ರೀತಿ ಮಾಡ್ತೀರಾ ಎಂದು ಗುಡುಗಿದರು. ಅಡುಗೆ ಕೋಣೆಗೆ ಹೋಗಿ ಪರಿಶೀಲಿಸಿದಾಗ ಸಾಂಬಾರಿಗೆ ತರಕಾರಿ ಹಾಕದೆ ಮಾಡಿರುವುದು ಕಂಡು ಬಂದಿತ್ತು. ತರಕಾರಿ ಯಾಕೆ ಹಾಕಿಲ್ಲ, ತರಕಾರಿ ಹಾಕೋಕೆ ದುಡ್ಡು ಕೊಡಲ್ವಾ, ಊರಲ್ಲಿ ತರಕಾರಿ ಸಿಗಲ್ವಾ, ಯಾವ ಕಾರಣಕ್ಕೆ ತರಕಾರಿ ಹಾಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಕ್ಕಳು ಹಾಸ್ಟೆಲ್ಗೆ ಬಂದರು. ಮಕ್ಕಳೊಂದಿಗೆ ಸಮಾಲೋಚನೆ ಮಾಡಿ ಮಕ್ಕಳ ಅಹವಾಲುಗಳನ್ನ ಕೇಳಿದರು. ಬೆಳಿಗ್ಗೆ ನೀಡುವ ಟಿಫಿನ್ ಕಡಿಮೆ ಪ್ರಮಾಣದಲ್ಲಿ ಕೊಡಲಾಗುತ್ತದೆ ಎಂದು ಮಕ್ಕಳು ದೂರು ಹೇಳಿದಾಗ, ಟಿಫಿನ್ ಕೊಡಲು ಲಿಮಿಟ್ಸ್ ಏನಾದರೂ ಇದೆನಾ, ಯಾಕೆ ಕಡಿಮೆ ಕೊಡುತ್ತಿದ್ದೀರಿ, ಟಿಫಿನ್ ಮಾಡಲು ಮಕ್ಕಳು ತಡಮಾಡಿ ಬಂದರೆ ಟಿಫಿನ್ ಇಲ್ಲ ಎಂದು ಯಾಕೆ ಹೇಳುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 50 ಮಕ್ಕಳ ಸಂಖ್ಯಾಬಲವಿದೆ.
ಇದೆ. ಆದರೆ ರಾತ್ರಿಯಲ್ಲಿ 5 ಮಕ್ಕಳು ಹಾಸ್ಟೆಲ್ನಲ್ಲೇ ಇರಲ್ಲ, ಯಾವ ಸಿಬ್ಬಂದಿಯೂ ಇರಲ್ಲ. ಇನ್ಮೇಲೆ ಈ ರೀತಿ ಮಾಡಿದರೆ ನಡೆಯಲ್ಲ, ಸರ್ಕಾರದ ಸಂಬಳ ಪಡೆಯಲು ಬರುತ್ತೆ, ಸರ್ಕಾರಿ ನಿಯಮದ ಪ್ರಕಾರ ಕೆಲಸ ಮಾಡಲು ಬರಲ್ವಾ ಎಂದು ಗುಡುಗಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಯಾದವ್ ಅವರು ಮಕ್ಕಳೊಂದಿಗೆ ಕುಳಿತು ಊಟ ಮಾಡಿ ಅಡುಗೆ ಗುಣಮಟ್ಟ ಪರೀಕ್ಷಿಸಿದರು. ನಂತರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಧನಂಜಯ ಕುಲಕರ್ಣಿ, ಎಸ್ಡಿಎಂಸಿ ಅಧ್ಯಕ್ಷರಾದ ವೀರಭದ್ರಪ್ಪ ಬಾಳ್ದೆ, ಲಕ್ಷ್ಮಣ್, ಬಿಸಿಎಂ ವಿಸ್ತರಣಾಧಿಕಾರಿ ರುಕ್ಮೋದಿನ್, ವಾರ್ಡನ್ ಲಕ್ಷ್ಮೀಕಾಂತ್ ರೆಡ್ಡಿ, ಮುಖಂಡರಾದ ರಾಮಚಂದ್ರ ಜಾಧವ್, ಅರ್ಜುನ್ ರಾಠೋಡ್, ಜಯರಾಜ್ ಮುದಿರಾಜ್, ಫಕೀರಯ್ಯ ಸ್ಥಾವರಮಠ, ಮಲ್ಲಿಕಾರ್ಜುನ್ ಮೇಲ್ಕೇರಿ, ಮೆಹಬೂಬ್ ಟೇಲಾರ್, ಬಸವರಾಜ್ ಮಾಡ್ಬೂಳ್, ಪ್ರಕಾಶ್ ಪಟೇದ್, ಮಲ್ಲಿಕಾರ್ಜುನ್ ಕೇಶ್ವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಷ್ಟು ಪ್ರೌಢಶಾಲೆ ವತಿಯಿಂದ, ಗ್ರಾಮದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಿಎಂ ಹಾಸ್ಟೆಲ್ ತಿಂಗಳಿಗೆ ಬಂದಿದ್ವಿ, ವಿಸಿಎಂ ಆಫೀಸರ್ ಜೊತೆ ಪರಿಸ್ಥಿತಿ ನೋಡಕ್ ಬಂದಿದ್ವಿ ನಾವು. ಸರ್ಪ್ರೈಸ್, ಇದು ಸರ್ಪ್ರೈಸ್ ಆಗ್ಬೇಕಾಗಿತ್ತು, ನಮ್ಮ ಪ್ರಕಾರ ಸರ್ಪ್ರೈಸ್ ಇರಲಿಲ್ಲ ಅನ್ಸುತ್ತೆ, ಅವ್ರು ಗೊತ್ತಾಗಿದೆ. ಆದರೂ ಕಂಡೀಷನ್ಸ್ ಎಲ್ಲ, ಫೆಸಿಲಿಟಿ ಎಲ್ಲ ಇದೆ, ಗೌರ್ಮೆಂಟ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ, ಬುಕ್ಸ್ ಎಲ್ಲ ಇದೆ, ಬೆಡ್ ಕಾಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಫೆಸಿಲಿಟಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಿರೇಹಟ್ಟಿವಳಿ ಗ್ರಾಮವು ತಾಲೂಕಿನ ಮಲಪ್ರಭಾ ನದಿಯ ಪ್ರವಾಹದಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಗ್ರಾಮದಲ್ಲಿ ಇದ್ದ ಸುಮಾರು 200 ಹೆಚ್ಚು ಮನೆಗಳು ಪ್ರವಾಹದ ನೀರಿನಲ್ಲಿ ಮುಳುಗಿ ಬಿದ್ದು ಹೋಗಿವೆ. ಈಗ ಗ್ರಾಮಕ್ಕೆ ಹೋಗಿ ನೋಡಿದ್ರೆ ಕುಸಿದು ಬಿದ್ದ ಗೋಡೆಗಳು, ಮುರಿದು ಬಿದ್ದ ಹಂಚು ಮತ್ತು ಕಟಿಗೆಗಳು ಕಾಣಿಸುತ್ತವೆ. ಅಲ್ಲದೆ ಮನೆಯಲ್ಲಿ ಇದ್ದ ದವಸ ಧಾನ್ಯಗಳು, ಪೀಠೋಪಕರಣಗಳು, ಹಾಸಿಗೆ ಹೊದಿಕೆಗಳು ಮತ್ತು ಅಡುಗೆ ಪಾತ್ರೆಗಳು ಮಣ್ಣಿನಲ್ಲಿ ಮುಚ್ಚಿ ಮಣ್ಣು ಪಾಲಾಗಿವೆ. ಇವೆಲ್ಲ ಕಳೆದುಕೊಂಡ ಗ್ರಾಮದಲ್ಲಿ ಜನರು ತತ್ತರಿಸಿ ಹೋಗಿದ್ದು ದಿಕ್ಕು ತೋಚದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಸರ್ಕಾರಿ ಶಾಲೆಯಲ್ಲಿ ತೆರೆದ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಆಡಳಿತ ಅಧಿಕಾರಿಗಳು ಸಂತ್ರಸ್ತರ ಜನರ ರಕ್ಷಣೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿನ ಜನರಿಗೆ ಶಾಶ್ವತವಾಗಿ ವಸತಿ ಸಮೇತ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ. ಈಗಾಗಲೇ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡ ಇವರಿಗೆ ರಾಜ್ಯದೆಲ್ಲ ಸಂಘ ಸಂಸ್ಥೆಯರು ಮತ್ತು ಜನಪ್ರತಿನಿಧಿಗಳು ಇಲ್ಲಿಗೆ ಬಂದು ಅಗತ್ಯ ಆಹಾರ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ನಾವು ಒಂದು ವಿವರಣೆಯನ್ನು ಪಡೆದುಕೊಳ್ಳೋಣ. ಯಜಮಾನ್ರೆ, ಈ ಒಂದು ಸ್ಥಿತಿ ಇದೇ ಮೊದಲಾಗಿದ್ದ ಅಥವಾ ಇದ್ರ ಹಿಂದೆ ಯಾವಾಗಲೂ ಆಗಿತ್ತಾ, ಹೆಂಗೆ ಏನು ಅಂಥೇಳಿ ನಿಮಗೆ ಸ್ವಲ್ಪ ತಿಳುವಳಿಕೆ. ಇದು 1953 ಈ ರೀತಿ ಪ್ರವಾಹ ಬಂದಿತ್ತು. ಇಷ್ಟು ಪ್ರಮಾಣದಲ್ಲಿ ಬಂದಿರಲಿಲ್ಲ ಅಂತ ನಮ್ಮ ತಂದೆಯವರು ಹೇಳ್ತಿದ್ರು. ಅದೇ 1953 ಮತ್ತು 58 ಎರಡು ಸಲ ಬಂದಿತ್ತು ಅಂತ ಹೇಳ್ತಿದ್ರು. ಅದ್ರ ಬೆಳಕು ಬಂದಿದ್ದು ಇವಾಗ 2019 ಈಗೇನು ಬಂತಲ್ಲ ರೀ, ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ತಮಗೇನಾದರೂ ಸರ್ಕಾರದಿಂದ ನೋಟಿಸ್ ಅದು ನೀಡಿದ್ರೆ ಅಚಾನಕ್ಕಾಗಿ ಏನು ಈ ರೀತಿ ಪ್ರಭಾವ ಮುಂದಿದೆ? ಡಾಕ್ಟರ್ ಎನ್ ಪ್ರಶಾಂತರಾವ್ ಅವರಿಗೆ ಪತ್ರಿಕೋದ್ಯಮ ಸೇವೆಗಾಗಿ ಶ್ರೀ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಬೆಂಗಳೂರು ಆಯೋಜಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ 348 ಆರಾಧನಾ ಮಹೋತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಜರುಗಿಸಿತು. ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ರಾಜ್ಯ ವಿಶ್ರಾಂತ ಉಪ ಲೋಕಾಯುಕ್ತರಾದ ಜಸ್ಟಿಸ್ ಆರ್ ಗುಂಡೂರಾಜನ್, ಬೆಂಗಳೂರು ಪೊಲೀಸ್ ಕಮಿಷನರ್, ಐಪಿಎಸ್ ಅಧಿಕಾರಿಯಾದ ಶ್ರೀ ಭಾಸ್ಕರ್ ರಾವ್, ದೂರದರ್ಶನ ಹೆಚ್ಚುವರಿ ವಿಶ್ರಾಂತ ಮಹಾನಿರ್ದೇಶಕರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಹೆಚ್ ಆರ್ ಭಾರ್ಗವ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ತಾಲೂಕಿನಲ್ಲಿ 50,000 ಕಾರ್ಯಕರ್ತರ ನೋಂದಣಿಯ ಗುರಿ ಹೊಂದಲಾಗಿದ್ದು, ಇದನ್ನು ಸಾಧಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಯಬೇಕೆಂದು ಬೂಕನಹಳ್ಳಿ ಮಂಜುನಾಥ್ ತಿಳಿಸಿದರು. ಪ್ರತಿ ಮತಗಟ್ಟೆಗಳಿಂದ 250 ಮಂದಿಯಂತೆ 50,000 ಕಾರ್ಯಕರ್ತರ ನೋಂದಣಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಗಮನಹರಿಸಬೇಕಾಗಿದೆ ಎಂದು ಬೂಕನಹಳ್ಳಿ ಮಂಜುನಾಥ್ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು. ಬಿಜೆಪಿ ಪಕ್ಷವು ಚುನಾವಣೆ ಸಂದರ್ಭಕ್ಕೆ ಸೀಮಿತವಾಗದೆ ಪ್ರತಿ ಸಂದರ್ಭದಲ್ಲೂ ಕಾರ್ಯಕರ್ತರ ಬಲದೊಂದಿಗೆ ಬೆಳೆಯುತ್ತಿರುವ ಪಕ್ಷವಾಗಿದೆ. 3 ನಡೆಯುವ ಕಾರ್ಯಕಾರಿಣಿ ಮೂಲಕ ಪಕ್ಷದ ನಾಯಕರು, ಕಾರ್ಯಕರ್ತರು ಮತ್ತು ಜನಪ್ರತಿನಿಧಿಗಳ ನಡುವೆ ಹೊಂದಾಣಿಕೆ ಸಾಧಿಸಿಕೊಂಡು ಕಾರ್ಯಕರ್ತರ ಅಹವಾಲು ಸ್ವೀಕಾರ ಹಾಗೂ ಪಕ್ಷ ಸಂಘಟನೆಯ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕೆಂದು ಹೇಳಿದರು. ವಿದ್ಯಾರ್ಥಿಗಳ ಸೇಫ್ಟಿಗಾಗಿ ತಾವೊಂದು ಅವ್ರದ್ದು ಇದಕ್ಕಾಗಿ ಒಂದು ಕೂಡಲೇ
ಒಂದು ನಗರ ಸಾರಿಗೆ ನಗರ ಒಂದು ಸಿಟಿ ಬಸ್ ವ್ಯವಸ್ಥೆ ಸಂಚಾರ ಪ್ರಾರಂಭ ಮಾಡೋದ್ರಿಂದ ಅದು ಕಾಲೇಜ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಸಮಯಗಳಿಗೆ ತಕ್ಕಂಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಸಮಯ ತಕ್ಕಂಗೆ ಅವರಿಗೊಂದು ಬಸ್ ಸಿಕ್ಕಿದಾಗ ಬಸ್ ವ್ಯವಸ್ಥೆ ಮಾಡೋಕ್ಕೆ ತಾವು ಕೂಡ ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಒಂದು ಬಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಈ ಕಾಲೇಜ್ ಕಿಲಿದ ರಸ್ತೆ ಆಗ್ಲತ್ತು ಮತ್ತು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೆಲ್ಲ ಶಕ್ತಿ ಬಂದಿದೆ. ಇದೇ ರೀತಿ ಈ ಪಕ್ಷಕ್ಕೋಸ್ಕರ ಯಾರು ದುಡಿದಿದ್ದಾರೆ ಅವ್ರಿಗೆ ಪಕ್ಷದಿಂದಲೇ ಅಲ್ಪ ಸ್ವಲ್ಪ ಅವ್ರು ದುಡಿದಿರೋದ್ರಿಂದ ಅವ್ರಿಗೂ ಶಕ್ತಿ ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ. ಆದರೆ ನನ್ನ ವೈಯಕ್ತಿಕ ಮಂದಿಗೂ ಅಜೆಂಡಾ ಇಟ್ಕೊಳ್ಳೋದೇನು ಅಂತ ಅಂದರೆ ಗೇದಕ್ಕೆ ಹುಲ್ಲು ಅಂತ. ಯಾರು ಪ್ರಾಮಾಣಿಕವಾಗಿ ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವ್ರಿಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನೇನು ಪಕ್ಷದಿಂದ ಹಾಕಬೇಕು ಅನ್ನೋದು ಮೊದಲಿಂದುವೆ. ಒಂದು ಮಹಾಶಕ್ತಿ ಕೇಂದ್ರಗಳಲ್ಲಿ ಮುಂದೆ ನಾವು ಯಾವ ರೀತಿ ಅತಿ ಹೆಚ್ಚಿಗೆ ಈಗ ಉಳಿದಿರೋದು ಇನ್ನು 5 ದಿವಸ ಮಾತ್ರ ನಮಗೆ. ಇನ್ನು 5 ದಿವಸದಲ್ಲಿ ನಾವು ಬಹುಶಃ ಮೊದಲನೇ ದಿವಸ ಇಲ್ಲಿ ನಾವು ಸಭೆ ಮಾಡಿ ಮಾತಾಡಿದಾಗ ನಾವು ಟಾರ್ಗೆಟ್ ತಗೊಂಡಿದ್ದು 50,000 ನಾವು ಮಾಡ್ತೀವಿ ಅಂತ. ಆದರೆ ಒಂದು ತಿಂಗಳಾದರೂ ನಾವು ಬಹುಶಃ ನಾವು ಒಂದು ಮಿಸ್ಕಲ್ ಈ ಇದ್ರದ್ದು ಆಂಡ್ರಾಯ್ಡ್ ಮೊಬೈಲ್ದು ಅಲ್ಲಿ ಡಾಟಾ ಎಂಟ್ರಿ ಆಗುತ್ತೆ. ಅದರಲ್ಲಿ +3 ನಾವೇನ್ ಮಾಡ್ತೀವಿ, 1+3 = 4 ಮೆಂಬರ್ ಆಗುತ್ತೆ ಒಂದು ಮೊಬೈಲಲ್ಲಿ. ಬೆಳಗಾವಿ ನಗರದಲ್ಲಿ ಯುವತಿಯೊಬ್ಬಳು ಬೆತ್ತಲಾಗಿ ಬೈಕ್ ಅನ್ನ ಚಲಾಯಿಸಿರುವ ವಿಡಿಯೋ ಈಗ ವೈರಲ್ ಆಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿ ನಗರದಲ್ಲಿ ಯುವತಿಯೊಬ್ಬಳು ಬೆತ್ತಲೆಯಾಗಿ ಚಲಾಯಿಸಿರುವ ವಿಡಿಯೋ ಈಗ ವೈರಲ್ ಆಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬೈಕ್ ಚಲಾಯಿಸುತ್ತಿದ್ದ ಯುವತಿಯ ಜೊತೆಗೆ ಒಬ್ಬ ವ್ಯಕ್ತಿ ಇದ್ದು ರಸ್ತೆಯಲ್ಲಿ ಕಾರುಗಳು ಸೇರಿದಂತೆ ಇತರೆ ವಾಹನಗಳಲ್ಲಿನ ಜನರು ಯುವತಿಯನ್ನ ನೋಡಿಕೊಂಡು ಹೋಗುತ್ತಿರುವ ಬಗ್ಗೆ ವಿಡಿಯೋ ಇದ್ದು ಕಳೆದ 3-4 ದಿನಗಳಲ್ಲಿ ವಾಟ್ಸ್ಆಪ್ ಸೇರಿದಂತೆ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ನಗರ ಪೊಲೀಸ್ ಇಲಾಖೆ ವಿವಿಧ ಪ್ರದೇಶಗಳಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನು ಪರಿಶೀಲಿಸುತ್ತಿದ್ದಾರೆ. ಆದರೆ ಈ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆಯೋ, ಬೇರೆ ಕಡೆ ವಿಡಿಯೋ ಹರಿಬಿಟ್ಟು ಬೆಳಗಾವಿ ನಗರದಲ್ಲಿ ನಡೆದಿದೆ ಎಂಬುದನ್ನು ಬಿಂಬಿಸುವ ಕಾರ್ಯ ನಡೆದಿರುವ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಡಿಯೋದಲ್ಲಿರುವ ಪ್ರದೇಶ ಹಾಗೂ ರಸ್ತೆ ಬೆಳಗಾವಿ ನಗರದಲ್ಲಿನ ರಸ್ತೆಗಳಿಗೆ ಹೋಲಿಕೆ ಆಗುತ್ತಿಲ್ಲ. ಅಲ್ಲದೆ ವಿಡಿಯೋ ಮಾಡಿದ ವ್ಯಕ್ತಿಗಳ ಭಾಷೆಯೂ ಬೆಳಗಾವಿ ಭಾಗದ ಮರಾಠಿ ಭಾಷೆಗೂ ಹೋಲಿಕೆ ಆಗುತ್ತಿಲ್ಲ. ಆದರೂ ಈ ಪ್ರಕರಣದ ಬಗ್ಗೆ ನಗರ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ವಹಿಸಿದ್ದು ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಒಂದು ವೇಳೆ ಈ ವಿಡಿಯೋ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆಯಾದಲ್ಲಿ ಬೆತ್ತಲೆಯಾಗಿದ್ದ ಯುವತಿಯ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ನಗರ ಪೊಲೀಸ್ ಆಯುಕ್ತ ಬಿಎಸ್ ಲೋಕೇಶ್ ಕುಮಾರ್ ಎಸ್ಎಸ್ವಿ ನ್ಯೂಸ್ಗೆ ಹೇಳಿದ್ದಾರೆ. ಕಣ್ಣು ಕಡಿಸಿಲ್ಲ ಗಣಿ ನಿಕ್ತೈತ ನಿಕ್ತೈ ಚಂಬಳಿಗೆ ಕಾಚಾಲ ಫ್ಲಾಶ್ ಕಾಣಿ ಕಣ್ಣು ಕಡಿಸಿಲ್ಲ ಗಣಿ ನಿಕ್ತೈತ ನಿಕ್ತೈ ಚಂಬಳಿಗೆ ಕಾಚಾಲ ಫ್ಲಾಶ್ ಕಾಣಿ ಕಡ ಕಡ. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ನೋಡ್ತಾ ಇರಿ.